ಕಾಂಗ್ರೆಸ್ ಅಭ್ಯರ್ಥಿಗೆ ಪೂರಕವಾಗುವಂತ ವಾತಾವರಣ ಇದೆ, ಹಾಗಾಗಿ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ಸಿಎಂ ಹೇಳಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ, ಹಾಗಾಗಿ ರಕ್ಷಾರಾಮಯ್ಯ ಗೆಲ್ತಾರೆ ಇಲ್ಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿ ನೆರೆದಿದ್ದಂತಹ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಾಗ, ಮತದಾರರನ್ನು ಉದ್ದೇಶಿಸಿ ಮಾತನಾಡುವಾಗ ರಕ್ಷಾರಾಮಯ್ಯ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಗೆಲ್ಲಿಸಿ ಅಂತ ವಿನಂತಿ ಮಾಡಿಕೊಂಡ್ರು. ನೀವು ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ, ಅದು ಕಾನೂನು ರೀತಿಯ ಕೊಡ್ತಕ್ಕಂಥ ಶಿಕ್ಷೆಗಿಂತ ಜಾಸ್ತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಕೊಡ್ತಕ್ಕಂಥ ಶಿಕ್ಷೆ ಏನಪ್ಪ ಅಂತಂದ್ರೆ, ಎನ್ಡಿಎ ಅಭ್ಯರ್ಥಿಯನ್ನ ಸೋಲಿಸಿ ರಕ್ಷಾರಾಮಯ್ಯನವರನ್ನ ಗೆಲ್ಲಿಸಿದ್ರೆ ಎನ್ಡಿಎ ಅಭ್ಯರ್ಥಿ ಅಂತವರು ಭ್ರಷ್ಟರು. ಲೋಕಸಭೆಗೆ ಹೋದ್ರೆ ಇನ್ನೂ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ 26ನೇ ತಾರೀಕು ತಾವು ಕೊಡ್ತಕ್ಕಂಥ ತೀರ್ಪು ಬಹಳ ಮಹತ್ತರವಾದಂಥ ತೀರ್ಪು. ಆ ತೀರ್ಪಿನಲ್ಲಿ ಎನ್ಡಿಎ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು. ನಿಮ್ಮ ಉತ್ಸಾಹ ನೋಡಿದ್ರೆ ಈ ಉರಿ ಬಿಸಿಲಿನಲ್ಲಿ ರಕ್ಷಾರಾಮಯ್ಯ 100 ಕ್ಕೆ 100 ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನೀವೆಲ್ಲ ಗೆಲ್ಲಿಸ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಎನ್ಡಿಎ ಅಭ್ಯರ್ಥಿ ಸೋತ್ರು ಮಾತ್ರ ಈ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಇದು ದೇಶದ ಪಾರ್ಲಿಮೆಂಟ್ಗೆ ನಡೀತಕ್ಕಂಥ ಚುನಾವಣೆ. ಈ ಚುನಾವಣೆಯಲ್ಲಿ 10 ವರ್ಷಗಳಿಂದ ಅಧಿಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರು ಸೋಲದು ಗ್ಯಾರಂಟಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅವರಿಗೆ. ಇನ್ನೂರಿಂದ 220 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತೇಳಿ ಇವತ್ತು ಸರ್ವೆ ರಿಪೋರ್ಟ್ ಹೇಳುತ್ತದೆ. ಈ ಜನತಾ ನ್ಯಾಯಾಲಯ ನೀವು ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ, ಅದು ಕಾನೂನು ರೀತಿಯ ಕೊಡ್ತಕ್ಕಂಥ ಶಿಕ್ಷೆಗಿಂತ ಜಾಸ್ತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಕೊಡ್ತಕ್ಕಂಥ ಶಿಕ್ಷೆ ಏನಪ್ಪ ಅಂತಂದ್ರೆ, ಎನ್ಡಿಎ ಅಭ್ಯರ್ಥಿಯನ್ನ ಸೋಲಿಸಿ ರಕ್ಷಾರಾಮಯ್ಯನವರನ್ನ ಗೆಲ್ಲಿಸಿದ್ರೆ ಅದೇ ದೊಡ್ಡ ಶಿಕ್ಷೆ ಆಗ್ತದೆ. ಎನ್ಡಿಎ ಅಭ್ಯರ್ಥಿ ಅಂತವರು ಭ್ರಷ್ಟರು. ಲೋಕಸಭೆಗೆ ಹೋದ್ರೆ ಇನ್ನೂ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ 26ನೇ ತಾರೀಕು ತಾವು ಕೊಡ್ತಕ್ಕಂಥ ತೀರ್ಪು ಬಹಳ ಮಹತ್ತರವಾದಂಥ ತೀರ್ಪು. ಆ ತೀರ್ಪಿನಲ್ಲಿ ಎನ್ಡಿಎ ಅಭ್ಯರ್ಥಿಯನ್ನ ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.